ವಿಜಯಲಕ್ಷ್ಮಿ ಅಪಾರ್ಟ್ಮೆಂಟ್ ಮುಂದೆ ಪೊಲೀಸ್ ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ ಹೊಸಕೆರೆ ಹಳಿಗ ನಿವಾಸದ ಬಳಿ ಅಭಿಮಾನಿಗಳು ಬರುವಂತ ಸಾಧ್ಯತೆ ಹೆಚ್ಚೇ ಇದೆ ಆದ್ದರಿಂದ ಐವತ್ತಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಯನ್ನು ನೇಮಕ ಮಾಡಲಾಗಿದೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುಂಜಾಗ್ರತಾ ಕ್ರಮವನ್ನು ಕೈಗೊಳ್ಳಲಾಗಿದೆ ಚನ್ನಮಕೆರೆ ಅಚ್ಚುಕಟ್ಟು ಪೊಲೀಸರಿಂದ ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ ನಿವಾಸದಲ್ಲಿ ವಿಶ್ರಾಂತಿಯನ್ನು ಪಡಿತಾ ಇದ್ದಾರೆ ಆರೋಪಿ ದರ್ಶನ್ ಇವತ್ತು ಪುತ್ರ ವಿನೀಶ್ ಹುಟ್ಟುಹಬ್ಬ ಹಿನ್ನೆಲೆ ಮನೆಯಲ್ಲೇ ಇರುವಂತ ದಾಸ ಮನೆಯೊಳಗೆ ಹೋಗುವವರ ಪರಿಶೀಲನೆಯನ್ನ ಮಾಡಿ ಒಳಗಡೆ ಪೊಲೀಸರು ಬಿಡ್ತಾ ಇದ್ದಾರೆ ಇಂದು ಮಧ್ಯಾಹ್ನ ಎರಡು ಗಂಟೆಯ ನಂತರ ಚಿಕಿತ್ಸೆಗೆ ತೆರಳುವಂತ ಸಾಧ್ಯತೆ ಇದೆ ಸೊ ದರ್ಶನ್ಗೂ ಕೂಡ ಇದೊಂದು ವಿಶೇಷವಾದಂತ ದಿನ ಯಾಕಂದ್ರೆ ಐದು ತಿಂಗಳಾದ್ಮೇಲೆ ಫ್ಯಾಮಿಲಿನ ನೋಡ್ತಾ ಇದ್ದಾರೆ ಹಬ್ಬವನ್ನ ಸೆಲೆಬ್ರೇಟ್ ಮಾಡುವಂತ ಸಂದರ್ಭದಲ್ಲೇ ಮನೆಗೆ ಬಂದಿದ್ದಾರೆ ಜೊತೆಗೆ ಅವರ ಪುತ್ರನ ಬರ್ತ್ಡೇ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಅವರ ಮಗನ ಹುಟ್ಟುಹಬ್ಬ ಕೂಡ ಇವತ್ತೇ ಆಗಿರೋದ್ರಿಂದ ಇವತ್ತು ಎಲ್ಲೂ ಹೋಗೋದಿಲ್ಲ ಮಧ್ಯಾಹ್ನದ ತನಕ ಯಾರನ್ನು ಮೀಟ್ ಮಾಡೋದು ಕೂಡ ಕಡಿಮೆ ಅನ್ನೋದು ಗೊತ್ತಾಗ್ತಾ ಇದೆ ಅವರ ನಿವಾಸದಲ್ಲೇ ಇರ್ತಾರೆ ಮಧ್ಯಾಹ್ನದ ನಂತರ ಹಾಸ್ಪಿಟಲ್ಗೆ ಹೋಗುವಂಥ ಸಾಧ್ಯತೆಗಳು ಇದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಮತ್ತು ಸಹಜವಾಗಿಯೇ ಬೆಳಕಾಗ್ತಾ ಇದ್ದ ಹಾಗೇ ಮಧ್ಯರಾತ್ರಿ ದರ್ಶನ್ ಬಂದಿದ್ದರಿಂದ ಸ್ವಲ್ಪ ಮಟ್ಟಿಗೆ ಅಭಿಮಾನಿಗಳು ಅಥವಾ ಜನ ಬರೋದು ಕಂಟ್ರೋಲ್ ಇತ್ತು ಆದರೆ ಬೆಳೆ ಕರಿತಾ ಇದ್ದ ಹಾಗೆಯೇ ರಜಗಳು ಬೇರೆ ಇದೆ ಹಬ್ಬ ಅಂತ ಎಲ್ಲರೂ ಒಮ್ಮೆಲೇ ಅವರ ನಿವಾಸದತ್ತ ಬರುವಂಥ ಸಾಧ್ಯತೆ ಇದೆ ಇದೊಂದು ಅಪಾರ್ಟ್ಮೆಂಟ್ ಕೇವಲ ಇಲ್ಲಿ ದರ್ಶನ್ ಆ್ಯಂಡ್ ಫ್ಯಾಮಿಲಿ ಮಾತ್ರ ವಾಸ ಇಲ್ಲ ಅನೇಕರು ವಾಸ ಇದ್ದಾರೆ ಹಾಗಾಗಿ ಅವರುಗಳಿಗೂ ಕೂಡ ಕಿರಿಕಿರಿ ಆಗಬಾರ್ದು ಡಿಸ್ಟರ್ಬ್ ಆಗಬಾರ್ದು ಈ ಹಿನ್ನೆಲೆಯಲ್ಲಿ ಅದರ ಜೊತೆಗೆ ಕೆಲವರು ಕೂಗಾಡೋರು ಇರ್ತಾರೆ ಕಿರ್ಚಾಡೋರು ಇರ್ತಾರೆ ಪ್ರತಿಭಟನೆ ಮಾಡ್ತೀವಿ ಅಂತ ಹೋಗೋರು ಇರ್ತಾರೆ ಹತ್ತು ಹಾರೋರು ಇರ್ತಾರೆ ಈ ಥರದ್ದೆಲ್ಲ ಆಗಬಾರದು ಅಹಿತಕರ ಘಟನೆಗಳು ನಡಿಬಾರ್ದು ಅನ್ನುವಂತ ನಿಟ್ಟಿನಲ್ಲೂ ಕೂಡ ಪೊಲೀಸರು ಹೆಚ್ಚಿನ ಭದ್ರತೆಯನ್ನು ಕೈಗೊಂಡಿದ್ದಾರೆ ಸುಮಾರು ಐವತ್ತಕ್ಕೂ ಹೆಚ್ಚು ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಅವರ ಮನೆಯ ಬಳಿ ಹೆಚ್ಚಿನ ಭದ್ರತೆಯನ್ನು ಕೈಗೊಳ್ಳಲಾಗಿದೆ ಕಾರಣ ಕೆಲವೊಮ್ಮೆ ಕೆಲವು ಫ್ಯಾನ್ಸ್ಗಳು ಎಲ್ಲರೂ ಅಂತಲ್ಲ ಕೆಲವರು ಅತಿರೇಕದ ವರ್ತನೆ ಮಾಡ್ಬಿಡ್ತಾರೆ ಇದರಿಂದ ಸಾರ್ವಜನಿಕರಿಗೂ ಕೂಡ ಸಮಸ್ಯೆ ಆಗುತ್ತೆ ಕಿರಿಕಿರಿ ಆಗುತ್ತೆ ಆ ತರದ ವರ್ತನೆಗಳು ಆಗಬಾರದು ಕಂಟ್ರೋಲ್ ನಲ್ಲಿ ಇರಬೇಕು ಅನ್ನುವಂಥ ಕಾರಣಕ್ಕಾಗಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಯಾರೇ ಆ ಅಪಾರ್ಟ್ಮೆಂಟ್ ಆಗಿ ಚೆಕ್ ಮಾಡಿ ಪರಿಶೀಲನೆಯನ್ನ ಮಾಡಿ ಒಳಗೆ ಬಿಡ್ಲಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಸಿಗ್ತಾ ಇದೆ ಮತ್ತು ಇವತ್ತು ಮಧ್ಯಾಹ್ನದ ನಂತರ ದರ್ಶನ್ ಟ್ರೀಟ್ಮೆಂಟ್ ಗೆ ತೆರಳುತ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ರಮೇಶ್ ದರ್ಶನ್ ಮನೆಗೆ ಬಂದಿರೋ ಖುಷಿ ಅವರ ಫ್ಯಾಮಿಲಿ ಎಷ್ಟಿದೆಯೋ ಅವರ ಫ್ಯಾನ್ಸ್ಗೂ ಅಷ್ಟೇ ಇದೆ ಇನ್ನೊಂದು ವಿಶೇಷ ಅಂದ್ರೆ ಇವತ್ತು ದರ್ಶನ್ ಅವರ ಮಗನ ಬರ್ತ್ಡೇ ಅನ್ನೋದು ಕೂಡ ಗೊತ್ತಾಯ್ತು ಹಾಗಾಗಿ ಅವರ ನಿವಾಸದ ಸುತ್ತ ಯಾವ ತರದ ವಾತಾವರಣ ಇದೆ ದರ್ಶನ್ ಎಷ್ಟೊತ್ತು ಮನೆಯಲ್ಲಿ ಇರ್ತಾರೆ ಅನಂತರ ಹಾಸ್ಪಿಟಲಿಗೆ ಗೆ ಯಾವಾಗ ತೆರಳಬಹುದು ಇವತ್ತು ಪ್ರಮುಖವಾಗಿ ದರ್ಶನ್ ಯಾರೆಲ್ಲ ಭೇಟಿ ಆಗ್ಬೋದು ಭೇಟಿ ಆಗೋದಕ್ಕೆ ಅವಕಾಶ ಏನಾದ್ರು ಇದೆಯಾ ಫ್ಯಾಮಿಲಿಯವರು ಏನಾದ್ರು ಬೇಡ ಅಂತ ಏನಾದ್ರು ಹೇಳಿದ್ದಾರೆ ಹೇಗೆ ಅಂತ ನಿತ್ಯಾ ಏನು ಈ ದರ್ಶನ್ ಅವರು ನಿನ್ನೆ ಕೂಡ ನಿನ್ನೆ ಏನು ಬಳ್ಳಾರಿ ಜೈಲಿನ ಮಧ್ಯಂತರ ಜಾಮೀನನ್ನ ಪಡ್ಕೊಂಡು ಈಗ ಬೆಂಗಳೂರಿಗೆ ಚಿಕಿತ್ಸೆ ಉದ್ದೇಶವಾಗಿ ಬಂದಿದ್ದಾರೆ ಇವತ್ತು ಸದ್ಯಕ್ಕೆ ಬಳ್ಳಾರಿಯಿಂದ ಹೊರಟ ನಂತರ ನೇರವಾಗಿ ವಿಜಯಲಕ್ಷ್ಮಿ ಅವರ ನಿವಾಸಕ್ಕೆ ಬಂದಿರುವಂತಹ ಹೊಸಕೆರಿನಲ್ಲಿರುವ ವಿಜಯಲಕ್ಷ್ಮಿ ಅವರ ನಿವಾಸಕ್ಕೆ ಬಂದಿದ್ದಾರೆ ಆ ಇವತ್ತು ಏನು ದರ್ಶನ್ ಅವರ ಮಗ ವಿನೀಶ್ ದರ್ಶನ್ ಅವರ ಹುಟ್ಟುಹಬ್ಬ ಇರೋದ್ರಿಂದ ಮನೆಯಲ್ಲೇ ಒಂದು ಸಿಂಪಲ್ ಆಗಿ ಬರ್ತ್ಡೇ ಸೆಲೆಬ್ರೇಟ್ ಮಾಡುವಂತಹ ಪ್ಲಾನ್ ಮಾಡ್ಕೊಂಡಿದ್ದಾರೆ ಜೊತೆಗೆ ವಿಜಯಲಕ್ಷ್ಮಿ ನಿವಾಸದ ಬಳಿ ಸಾಕಷ್ಟು ದರ್ಶನ್ ಅವರ ಅಭಿಮಾನಿಗಳು ಕೂಡ ಬಂದು ಅಲ್ಲಿ ಒಂದಷ್ಟು ಜೈಕರ್ ಹಾಕುವಂತದ್ದು ಒಂದಷ್ಟು ಹೂವು ಆರಗಳನ್ನು ತರುವಂಥದ್ದು ಮಾಡುವಂತಹ ಸೂಚನೆಗಳು ಇರೋದ್ರಿಂದ ಈಗಾಗಲೇ ಪೊಲೀಸ್ ಇಲಾಖೆ ಸಾಕಷ್ಟು ಹೆಚ್ಚಿನ ಎಚ್ಚರಿಕೆಯನ್ನ ಕ್ರಮ ಕೈ ಕೈಗೊಂಡಿದೆ ಈಗಾಗಲೇ ನಾಲ್ಕು ಪಿ ಎಸ್ ಮನೆ ಹತ್ರ ನಿಯೋಜನೆ ಮಾಡಲಾಗಿದೆ ಒಂದು ಐವತ್ತು ಜನ ಪಿ ಸಿಗಳನ್ನ ನಿಯೋಜನೆ ಮಾಡ್ಲಾಗಿದೆ ಜೊತೆಗೆ ಇವತ್ತು ಯಾರ್ಯಾರೆಲ್ಲ ಭೇಟಿ ಆಗ್ತಾರ ಅನ್ನೋ ವಿಚಾರವಾಗಿ ನೋಡೋದಾದ್ರೆ ಈಗಾಗಲೇ ಆ ಧನ್ವೀರ್ ಅವರು ಮತ್ತೆ ಏನು ಅಂಬರೀಷ್ ಮಗ ಅಭಿಷೇಕ್ ಅಂಬರೀಶ್ ಅವರು ಕೂಡ ಇವತ್ತು ಬರುವಂತಹ ಸಾಧ್ಯತೆಗಳಿದೆ ಜೊತೆಗೆ ಪ್ರೇಮು ಮತ್ತೆ ಶರಣ್ಣು ಮತ್ತು ಹಾಗೂ ತರುಣ್ ಸುಧೀರ್ ಅವರು ಕೂಡ ಇವತ್ತು ದರ್ಶನ್ ಅವರ ವಿಜಯಲಕ್ಷ್ಮಿ ಅವರ ನಿವಾಸಕ್ಕೆ ಆಗಮಿಸುವಂತ ಒಂದು ಮಾಹಿತಿ ಸಿಕ್ಕಿದೆ ಅಂದ್ರೆ ಮಧ್ಯಾಹ್ನದ ವೇಳೆಗೆ ಮಧ್ಯ ಎರಡು ಗಂಟೆ ನಂತರ ಹಾಸ್ಪಿಟಲ್ಗೆ ಹೋಗುವಂತ ಪ್ಲಾನ್ ಇರೋದ್ರಿಂದ ಆ ಒಳಗೆ ಕೆಲವೊಂದಿಷ್ಟು ಜನಕ್ಕೆ ಮಾತ್ರ ಅವಕಾಶ ಮಾಡಿಕೊಡೋದಾಗಿ ಇಲಾಖೆಯ ಪರ್ಮಿಷನ್ ತಗೊಂಡಿದ್ದಾರೆ ಹಾಗಾಗಿ ಎರಡು ಗಂಟೆ ನಂತರ ಹಾಸ್ಪಿಟಲ್ಗೆ ಹೊರಡುವ ಇರೋ ಕಾರಣ ಇರೋದ್ರಿಂದ ವಿಜಯಲಕ್ಷ್ಮಿ ಅವರ ಮನೆಗೆ ಒಂದಷ್ಟು ಜನ ಸೆಲೆಬ್ರಿಟೀಸು ತುಂಬಾ ಆತ್ಮೀಯ ಬಳಗಕ್ಕೆ ಮಾತ್ರ ಅವಕಾಶ ಮಾಡ್ಕೊಳ್ಳಲಾಗ್ತಾ ಇದೆ ಯಾಕಂತಂದ್ರೆ ದರ್ಶನ್ ಅವರು ಕಳೆದ ನೂರ ಮೂವತ್ತು ದಿನಗಳ ಕಾಲ ಜೈಲಲ್ಲಿ ಸಾಕಷ್ಟು ಸಮಸ್ಯೆಯನ್ನು ಅನುಭವಿಸೋದ್ರಿಂದ ಯಾರ ಜೊತೆ ಮಾತಾಡೋಷ್ಟು ಪೇಷನ್ಸ್ ಇರೋದಿಲ್ಲ ರೆಸ್ಟ್ ತಗೊಳ್ಬೇಕಾಗುತ್ತೆ ಮಲಗಿರ್ಬೇಕಾಗುತ್ತೆ ಯಾಕಂದ್ರೆ ಅವ್ರಿಗೆ ಮೇನ್ ಇರೋದೇ ಬ್ಯಾಕ್ ಪೇನ್ ಅನ್ನು ಒಂದು ಮೇಜರ್ ಪ್ರಾಬ್ಲಮ್ ಇರೋದ್ರಿಂದ ರೆಸ್ಟ್ ಮಾಡೋದಾಗ ಬೇಕಾಗಿರೋದ್ರಿಂದ ಪೊಲೀಸರು ಕೂಡ ಜಾಸ್ತಿ ಜನ ಅಲೌ ಮಾಡೋದಿಲ್ಲ ದರ್ಶನ್ ಅವರ ಆತ್ಮೀಯ ಬಳಗಕ್ಕೆ ಮಾತ್ರ ಈ ಅವಕಾಶ ಇದ್ದು ಅದರಲ್ಲಿ ಧನ್ವೀರು ತರುಣ್ ಸುದೀರು ಈ ರೀತಿಯಾದಂತಹ ಒಂದಷ್ಟು ಜನಕ್ಕೆ ಮಾತ್ರ ಅವಕಾಶ ಇದೆ ಜೊತೆಗೆ ಎರಡು ಗಂಟೆ ನಂತರ ಗೆ ಓಡ್ತಾರೆ ಯಾವುದು ಯಾವ ಹಾಸ್ಪಿಟ್ಲ್ ಏನೋ ಒಂದಷ್ಟು ಮಾಹಿತಿಯನ್ನು ಲಭ್ಯ ಆಗ್ಬೇಕು ಜೊತೆಗೆ ಹೊರಗಡೆ ಯಾರ್ಯಾರು ಇದ್ದಾರೆ ದರ್ಶನ್ ಅವರ ಮಗನಿಗೆ ಪರ್ತದೆ ಇರೋದ್ರಿಂದ ಅವರು ವಿಶ್ ಮಾಡೋದಕ್ಕೆ ಸಾಕಷ್ಟು ಜನ ಅಭಿಮಾನಿಗಳು ಸೇರ್ಕೊಳ್ತಾ ಇದ್ದಾರೆ ಇದರ ಜೊತೆಗೆ ಮತ್ತೆಲ್ಲ ಏನ್ ಬೆಳವಣಿಗೆ ಆಗುತ್ತೆ ಎರಡು ಗಂಟೆ ನಂತರ ಅನ್ನೋದು ಕಾದ್ ನೋಡ್ಬೇಕಿದೆ ನೀತಿ ಓಕೆ ಯು ರಮೇಶ್ ನನ್ನ ಡೀಟೇಲ್ಸ್ಗಾಗಿ